8 ಏಪ್ರಿಲ್ 2024 ಸೂರ್ಯಗ್ರಹಣದ ದಿನ. ಮನೆಯ ಈ ಒಂದು ಕೋಣೆಯಲ್ಲಿ ಕೇವಲ 1 ರೂಪಾಯಿ ನಾಣ್ಯವನ್ನು ಇಟ್ಟುಬಿಡಿ, ನಿಮಗೆ ಜೀವನದ ಎಲ್ಲ ಕಷ್ಟಗಳಿಂದ ತಕ್ಷಣ ಮುಕ್ತಿ ಸಿಗುತ್ತದೆ. ಸೂರ್ಯಗ್ರಹಣದ ದಿನ ಈ ಉಪಾಯ ಮಾಡೋದ್ರಿಂದ ನಿಮ್ಮ ಮನಸ್ಸಿಚ್ಛೆಗಳೆಲ್ಲ ಈಡೇರುತ್ತವೆ, ನಿಮ್ಮ ಮನೆ ಸಂತೋಷದಿಂದ ತುಂಬುತ್ತದೆ, ನೀವು ಕೋಟ್ಯಾಧೀಶರೂ ಆಗುವಿರಿ. ಸ್ನೇಹಿತರೆ, ವರ್ಷದಲ್ಲಿ ಒಮ್ಮೆ ಈ ರೀತಿಯ ಸುವರ್ಣ ಅವಕಾಶ ಸಿಗುತ್ತದೆ. 500 ವರ್ಷಗಳ ನಂತರ 8 ಏಪ್ರಿಲ್ 2024 ಸೋಮವಾರದ ದಿನ ವರ್ಷದ ಮೊದಲ ಮಹಾಸೂರ್ಯಗ್ರಹಣ ಹಿಡಿಯುತ್ತಿದೆ. ಈ ದಿನ 24 ರೀತಿಯ ಶುಭ ಯೋಗಗಳು ನಿರ್ಮಾಣ ಆಗುತ್ತವೆ. ಇವುಗಳಲ್ಲಿ ಸೂರ್ಯಯೋಗ, ಮಹಾಲಕ್ಷ್ಮಿಯೋಗ, ಧನಯೋಗ, ಸ್ವರ್ಗಯೋಗ, ಸ್ವಾರ್ಥಿ ಯೋಗ, ಅಮೃತ ಸಿದ್ಧಿ ಯೋಗದಂಥ ಹಲವಾರು ಯೋಗಗಳು ಆಗುತ್ತವೆ. ಸ್ನೇಹಿತರೆ, ಈ ಗ್ರಹಣದ ಹಾದಿಯನ್ನು ಹಲವಾರು ಜ್ಯೋತಿಷ್ಯರು, ಪಂಡಿತರು, ವಿಜ್ಞಾನಿಗಳು ಸಹ ಈ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕಂದರೆ ಇದು ಪೂರ್ಣವಾದ ಸೂರ್ಯಗ್ರಹಣ ಆಗುತ್ತದೆ. ಈ ಗ್ರಹಣದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ. ಯಾವಾಗ ಈ ಗ್ರಹಣ ಪೂರ್ಣವಾಗಿ ಹಿಡಿಯುತ್ತದೆಯೋ ಸ್ವಲ್ಪ ಸಮಯದವರೆಗೆ ಭೂಮಿಯ ಮೇಲೆ ಪೂರ್ತಿಯಾಗಿ ಕತ್ತಲು ಆವರಿಸಿಕೊಳ್ಳುತ್ತದೆ. ಶಾಸ್ತ್ರಗಳ ಅನುಸಾರವಾಗಿ ಈ ಸಮಯದಲ್ಲಿ ಅದೆಷ್ಟೆಲ್ಲ ದೈವಿಕ ಶಕ್ತಿಗಳಿರುತ್ತವೆಯೋ ಅವುಗಳ ಪ್ರಭಾವ ಶೂನ್ಯಕ್ಕೆ ಸಮಾನವಾಗಿ ಬಿಡುತ್ತದೆ. ಸ್ನೇಹಿತರೆ, 8 ಏಪ್ರಿಲ್ ದಿನ ಚೈತ್ರ ಮಾಸದ ಆರಂಭ ಆಗುತ್ತಿದೆ. ಹಿಂದೂ ಪಂಚಾಂಗದ ಅನುಸಾರವಾಗಿ ಈ ಸೂರ್ಯಗ್ರಹಣದ ದಿನ ನೀವು ಏನೇ ಉಪಾಯವನ್ನು ಮಾಡಿದ್ರೂ ಅದರ ಲಾಭ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ಒಂದೊಳ್ಳೆ ಈ ದಿನ ನಮ್ಮ ವಿಡಿಯೋದಲ್ಲಿ ತಿಳಿಸಲಾದ ಕೇವಲ 1 ರೂಪಾಯಿ ನಾಣ್ಯದ ಉಪಾಯವನ್ನು ಮಾಡಿದ್ರೆ, ಸರಿಯಾದ ಮುಹೂರ್ತದಲ್ಲಿ ವಿಧಿವಿಧಾನದಿಂದ ನಾವು ತಿಳಿಸಿದ ಹಾಗೆ ಮಾಡಿದ್ರೆ, ಇದರ ಬಗ್ಗೆ ತಂತ್ರಶಾಸ್ತ್ರದಲ್ಲಿ ಬರೆದಿದ್ದಾರೆ, ಈ ಉಪಾಯ ಮಾಡಿದ ನಂತರ ನಿಮ್ಮ ಜೀವನದಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟ ತೊಂದರೆಗಳಿಂದ ಮುಕ್ತಿ ಸಿಗೋದಷ್ಟೇ ಅಲ್ಲದೆ, ಬದಲಿಗೆ ಈ ಚಿಕ್ಕ ಉಪಾಯವನ್ನು ನೀವು ಸರಿಯಾದ ಮುಹೂರ್ತದಲ್ಲಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಕರ್ಷಣೆ ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ಬಂದಿರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ. ನಿಮ್ಮ ನಿಂತುಹೋದ ವ್ಯಾಪಾರ ನಡೆಯುತ್ತದೆ. ಕೋರ್ಟ್ ಕಚೇರಿ ವಿಷಯಗಳಲ್ಲಿ ಗೆಲುವನ್ನು ಸಾಧಿಸ್ತೀರಾ. ನಿಮ್ಮ ವಿರೋಧಿಗಳು ನಿಮ್ಮಿಂದ ದೂರ ಆಗ್ತಾರೆ. ನೌಕರಿ ಹುಡುಕುತ್ತಿರುವವರಿಗೆ ನೌಕರಿ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಟೋಟಲ್ ಆಗಿ ವೃದ್ಧಿಯಾಗುತ್ತೆ. ಮುಂಬರುವಂಥ ನಿಮ್ಮ ಸಮಯ ಕಲ್ಯಾಣಕಾರಿಯಾಗುತ್ತದೆ. ಸ್ನೇಹಿತರೆ, ಈಗ ನೀವು ಸಹ ಯೋಚನೆ ಮಾಡ್ತಾ ಇರ್ಬೋದು, ಹೇಗೆ 1 ರೂಪಾಯಿ ನಾಣ್ಯವನ್ನು ಬಳಸಿಕೊಂಡು ಹೇಗೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಅಂತ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, 8 ಏಪ್ರಿಲ್ ದಿನ ನಡೆಯುವಂಥ ಸೂರ್ಯಗ್ರಹಣ ಮಹಾಸೂರ್ಯಗ್ರಹಣ ಆಗಿರುತ್ತದೆ. ಇದರ ಮಾರನೆಯ ದಿನ ಯುಗಾದಿ ಹಬ್ಬದ ಆರಂಭ ಆಗುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಏನೇ ಉಪಾಯ ಮಾಡಿದ್ರು ಅವು ನಿಮಗೆ ಯಶಸ್ಸನ್ನು ಖಂಡಿತವಾಗಿ ಕೊಡುತ್ತವೆ. ಸ್ನೇಹಿತರೆ, ಒಂದು ನಾಣ್ಯಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವ ನೀಡಿದ್ದಾರೆ. ಒಂದೊಳ್ಳೆ ನಿಮಗೆ ಈ ಒಂದು ವಿಷಯ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ. ಇಲ್ಲಿ ತಾಯಿ ಲಕ್ಷ್ಮೀದೇವಿ ಇರಲಿ, ತಾಯಿ ದುರ್ಗಾ ಮಾತೆ ಇರಲಿ, ಭಗವಂತನಾದ ವಿಷ್ಣುವೇ ಇರಲಿ, ಅವರ ಪೂಜೆಯಲ್ಲಿ ಯಾವತ್ತಿಗೂ 1 ರೂಪಾಯಿ ನಾಣ್ಯದಿಂದಲೇ ಅವರ ಪೂಜೆಯನ್ನು ಶುರು ಮಾಡಲಾಗುತ್ತೆ. ವೇದ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಶುದ್ಧವಾಗಿ ಬರೆದಿದ್ದಾರೆ. ಧನ ಸಂಪತ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಪೂಜೆ ಪಾಠಗಳನ್ನು ನೀವು ಮಾಡಲು ಹೊರಟಿದ್ರೆ ಅವುಗಳಲ್ಲಿ ಯಾವತ್ತಿಗೂ ನೀವು 1 ರೂಪಾಯಿ ನಾಣ್ಯವನ್ನು ಇಟ್ಟೇ ಶುರು ಮಾಡಬೇಕಾಗುತ್ತೆ. ಯಾಕಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಯಾವುದೇ ತಂತ್ರವಿದ್ಯೆ ಪ್ರಯೋಗಗಳನ್ನು, ಪೂಜೆ ಪಾಠಗಳನ್ನು ಮಾಡಿದ್ರು ಅವುಗಳಲ್ಲಿ ಯಾವತ್ತಿಗೂ ನಾಣ್ಯದ ಮುದ್ರೆಯನ್ನು ಇಟ್ಟು ಶುರು ಮಾಡಬೇಕಾಗುತ್ತೆ. ಈ ಮಾತಿನ ಅರ್ಥ, 8 ಏಪ್ರಿಲ್ ದಿನ ನೀವೇನಾದರೂ 1 ರೂಪಾಯಿ ನಾಣ್ಯದ ಉಪಾಯವನ್ನು ಮಾಡಿಕೊಂಡ್ರೆ ಒಂದೇ ದಿನದ ಉಪಾಯದಿಂದ ಹಲವಾರು ದೇವಾನ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಕೇವಲ ನಿಮ್ಮಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬದ ಜನರ ಜೀವನದಲ್ಲಿ ಒಂದು ಚಮತ್ಕಾರಿಕ ಬದಲಾವಣೆ ಕಾಣುತ್ತದೆ. ಹಾಗಾಗಿ ಯಾವತ್ತಿಗೂ ಸೂರ್ಯದೇವರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ, ಜೈ ಸೂರ್ಯದೇವ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ. ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಮಾಹಿತಿ ಇದ್ದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ, ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ರಿಪ್ಲೈ ಮಾಡ್ತೀವಿ. ಸ್ನೇಹಿತರೆ, 8 ಏಪ್ರಿಲ್ ದಿನ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ರಾತ್ರಿಯಲ್ಲಿ 9:12 ಶುರುವಾಗುತ್ತದೆ. ಇದರ ಸಮಾಪ್ತಿ ರಾತ್ರಿಯಲ್ಲಿಯೇ 2:22 ಆಗುತ್ತದೆ. ಈ ಸೂರ್ಯಗ್ರಹಣದ ಕಾಲಾವಧಿ ಸುಮಾರು 5 ಗಂಟೆಗಳ ಕಾಲ ಇರುತ್ತದೆ. ಈ ಸೂರ್ಯಗ್ರಹಣ ಭಾರತದಲ್ಲಂತೂ ಕಾಣುವುದಿಲ್ಲ, ಆದರೆ ಸೂರ್ಯಗ್ರಹಣ ಒಂದು ಭೌಗೋಳಿಕ ಘಟನೆಯಾಗಿರುತ್ತದೆ. ಈ ಸಮಯದಲ್ಲಿ ನೀವು ಯಾವುದೇ ಉಪಾಯಗಳನ್ನಾಗಲಿ, ತಂತ್ರವಿದ್ಯೆಗಳನ್ನು ಮಾಡಿದ್ರೂ ಅವುಗಳ ಲಾಭ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ಇಲ್ಲಿ ಪ್ರತಿಯೊಂದು ಉಪಾಯಗಳನ್ನು ಮಾಡಲು ಒಂದೊಂದು ಮುಹೂರ್ತ ಇದೆ, ಹಾಗಾಗಿ ಎಲ್ಲಾದರೂ ಪೇಪರ್ನಲ್ಲಿ ನೀವು ಬರೆದು ಇಟ್ಕೊಳ್ಳಿ. ಯಾಕಂದರೆ ಈ ಸೂರ್ಯಗ್ರಹಣದ ದಿನ ನೀವು ಯಾವುದೇ ಚಿಕ್ಕ ಉಪಾಯ ಮಾಡಿದ್ರೂ ಅದರ ಲಾಭ ಖಂಡಿತವಾಗಿ ನಿಮಗೆ ಸಿಗಲಿ. ಎಲ್ಲಕ್ಕಿಂತ ಮೊದಲನೆಯ ಉಪಾಯ ಧನಪ್ರಾಪ್ತಿಯ ಮಹಾ ಉಪಾಯ ಆಗಿದೆ.
ಈ ಸೂರ್ಯಗ್ರಹಣದ ದಿನ ರಾತ್ರಿ 10 ಗಂಟೆಗೆ ನಿಮ್ಮ ಮನೆಯಲ್ಲಿ ಎಲ್ಲಿ ದೇವರ ಕೋಣೆ ಇರುತ್ತೋ ಅಲ್ಲಿ ಹೋಗಬೇಕು. ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಎಷ್ಟು ಸಮಯದವರೆಗೆ ಸೂರ್ಯಗ್ರಹಣ ಇರುತ್ತದೆಯೋ ಅಷ್ಟು ಸಮಯದ ತನಕ ದೇವರ ಕೊನೆಯ ದ್ವಾರವನ್ನು ತೆರೆಯಬಾರದು. ಆದರೆ ಈ ಉಪಾಯವನ್ನು ದೇವರ ದ್ವಾರದ ಮುಂದೆ ಮಾಡಬಹುದು. ಎಲ್ಲಿ ದೇವರ ಕೋಣೆ ಇರುತ್ತದೆಯೋ ಅಲ್ಲಿ ಹೋಗಿ ಪೂರ್ವ ದಿಕ್ಕಿನತ್ತ ಈ ದೀಪವನ್ನು ಉರಿಸಬೇಕು. ನಿಮ್ಮ ಅಂಗೈಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಹಿಡಿದುಕೊಳ್ಳಬೇಕು. ಅದರಲ್ಲಿ ಒಂದು ಮುಷ್ಟಿಗೆ ಅಕ್ಕಿ, ಒಂದು ನಾಣ್ಯ, ಒಂದು ಲವಂಗವನ್ನು ಹಾಕಬೇಕು. ಇಲ್ಲಿ 1 ರೂಪಾಯಿ ನಾಣ್ಯವನ್ನು ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಲು ಬಳಸ್ತಾ ಇರ್ತೀರ. ಅಕ್ಕಿಯನ್ನು ಸನಾತನ ಧರ್ಮದಲ್ಲಿ ಅಕ್ಷತೆ ಅಂತಾರೆ. ಅಕ್ಷತೆ ಲಕ್ಷ್ಮೀದೇವಿಯ ಸ್ವರೂಪ ಆಗಿರುತ್ತದೆ ಮತ್ತು ಲವಂಗದಲ್ಲಂತೂ ಹಲವಾರು ದಿವ್ಯ ಶಕ್ತಿಗಳ ವಾಸ ಇರುತ್ತದೆ. ದೇವನ ದೇವತೆಗಳ ಪೂಜೆಯಲ್ಲಿ ಲವಂಗದ ಬಳಕೆ ಮಾಡಿದ್ರೆ ಆ ಪೂಜೆಯು ತಕ್ಷಣವೇ ಸಿದ್ಧಿಯಾಗುತ್ತದೆ. ಈಗ ನೀವು ಇದನ್ನು ಗಂಟು ಕಟ್ಟಬೇಕು. ನೀವು ಹಚ್ಚಿರುವಂಥ ದೀಪದ ಮುಂದೆ 11 ಬಾರಿ ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು ಜಪ ಮಾಡಬೇಕು. ಬೀಜ ಮಂತ್ರವು ಈ ರೀತಿಯಾಗಿದೆ, ಓಂ ಮಹಾಲಕ್ಷ್ಮೀ ನಮಃ. ಆನಂತರ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ನೀವು ಮನೆಯಲ್ಲಿ ಹಣ ಇಡ್ತಾ ಇರ್ತೀರೋ ಆ ಸ್ಥಾನದಲ್ಲಿ ಇಟ್ಟು ಬಿಡಿ. ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಈ ಗಂಟನ್ನು ಹಣ ಇಡುವಂಥ ಕಪಾಡ್ನಲ್ಲಿ ದಕ್ಷಿಣ ದಿಕ್ಕಿನತ್ತ ಇಡಬೇಕು. ಕೇವಲ ಇಷ್ಟು ಉಪಾಯವನ್ನು ನೀವು ಸೂರ್ಯಗ್ರಹಣದ ದಿನ ಮಾಡಿದ್ರು ನೀವು ಇಟ್ಟಿರುವಂಥ ಗಂಟು ಅಭಿಮಂತ್ರಗೊಳ್ಳುತ್ತದೆ. ಜೀವನದಲ್ಲಿ ಇವು ಧನ ಸಂಪತ್ತನ್ನು ಆಕರ್ಷಣೆ ಮಾಡುವ ಕಾರ್ಯವನ್ನು ಮಾಡುತ್ತವೆ. ಇನ್ನು ಎರಡನೆಯ ಉಪಾಯ ಶುಕ್ರಗ್ರಹವನ್ನು ಶಕ್ತಿಶಾಲಿಯನ್ನಾಗಿಸುವಂಥ ಉಪಾಯ ಆಗಿದೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಷಯ ಗೊತ್ತಿಲ್ಲದೇ ಇರಬಹುದು. ಶುಕ್ರಗ್ರಹ ಧನ ಸಂಪತ್ತಿನ ಗ್ರಹ ಆಗಿರುತ್ತದೆ. ಇದರ ನಿಯಂತ್ರಣ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಕೈಗಳಲ್ಲಿಯೇ ಇರುತ್ತದೆ. ಈ ಸೂರ್ಯಗ್ರಹಣದ ನಂತರ ಶುಕ್ರಗ್ರಹ ನಿಮಗೆ ಸಾಥ್ ಕೊಡಲಿ, ನೀವು ಶ್ರೀಮಂತರಾಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡಿರುವ ಅದರಲ್ಲೂ ನಿಮಗೆ ಯಶಸ್ಸು ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಇಲ್ಲಿ ಒಂದು ಕಾರ್ಯವನ್ನು ಮಾಡಿರಿ. 8 ಏಪ್ರಿಲ್ ದಿನ ಸಾಯಂಕಾಲ 10 ಗಂಟೆಯ ನಂತರ 1 ರೂಪಾಯಿಯ 2 ನಾಣ್ಯಗಳನ್ನು ತೆಗೆದುಕೊಳ್ಳಿ. ದೇವರ ಕೋಣೆಯ ಮುಂದೆ ನೀವು ಹೋಗಬೇಕು. ಇಲ್ಲಿ ದೇವರ ಕೋಣೆಯ ಮುಂದೆ ಎಳ್ಳಿನ ದೀಪವನ್ನು ಹಚ್ಚಬೇಕು. ದೀಪದ ಮುಂದೆ ಅಂಗೈಯಲ್ಲಿ 2 ನಾಣ್ಯಗಳನ್ನು ಇಟ್ಕೊಂಡು 11 ಬಾರಿ ತಾಯಿಯ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು ಜಪ ಮಾಡಿರಿ. ಬೀಜ ಮಂತ್ರವು ಈ ರೀತಿಯಾಗಿದೆ, ಓಂ ಶ್ರೀಂ ಶ್ರೀಯೇ ನಮಃ. ಈ ಮಂತ್ರವನ್ನು 11 ಬಾರಿ ಜಪ ಮಾಡಿದ ನಂತರ ಈ 2 ನಾಣ್ಯಗಳಲ್ಲಿ 1 ನಾಣ್ಯವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಈ ಪರ್ಸ್ ಚರ್ಮದಿಂದ ರೆಡಿ ಆಗಿರಬಾರ್ದು. ಇನ್ನೊಂದು ನಾಣ್ಯವನ್ನು ಹಣ ಇಡುವಂಥ ಕಪಾಟಿನಲ್ಲಿ ಇಟ್ಟುಬಿಡಿ. ಕೇವಲ ಇಷ್ಟು ಮಾಡಿದ್ರೂ ಕೂಡ ಈ ನಾಣ್ಯಗಳು ಅಭಿಮಂತ್ರಗೊಳ್ಳುತ್ತವೆ. ಇವು ಧನ ಸಂಪತ್ತನ್ನು ಆಕರ್ಷಣೆ ಮಾಡುವ ಕಾರ್ಯವನ್ನು ಮಾಡುತ್ತವೆ. ಇದಾದ ನಂತರ ಯಾವತ್ತಿಗೂ ನಿಮಗೆ ಶುಕ್ರಗ್ರಹ ಸಹಾಯ ಮಾಡುತ್ತದೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೂ ಅವುಗಳಲ್ಲಿ ಯಶಸ್ಸನ್ನು ಕಾಣ್ತೀರ. ಮುಂದಿನ ಉಪಾಯ ವ್ಯರ್ಥವಾದ ಖರ್ಚುಗಳಿಂದ ಉಳಿದುಕೊಳ್ಳುವಂಥ ಮಹಾ ಉಪಾಯ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಆಗುತ್ತಿಲ್ಲ ಅಂದರೆ, ನಿಮ್ಮ ಜೀವನದಲ್ಲಿ ಹಣಕಾಸು ಬರ್ತಾನೇ ಇಲ್ಲ ಅಂದರೆ, ಇಲ್ಲಿ ನೀವು ಆರ್ಥಿಕ ಕಷ್ಟದಲ್ಲಿ ಸಿಲುಕಿದ್ದೀರಾ. ನೀವು ಯಾವುದೋ ವ್ಯಕ್ತಿಯ ಬಳಿ ಸಾಲವನ್ನು ತೆಗೆದುಕೊಂಡಿರ್ತೀರಾ. ಆ ಸಾಲದ ಭಾರ ಹೆಚ್ಚಾಗುತ್ತಾ ಹೋಗುತ್ತಿರುತ್ತದೆ. ಇಲ್ಲಿ ಕೇವಲ ಒಂದು ಕಾರ್ಯವನ್ನು ಮಾಡಿರಿ. ಈ ಸೂರ್ಯಗ್ರಹಣದ ದಿನ ಗ್ರಹಣ ಹಿಡಿಯುವ ಮುನ್ನ ನೀವು ಒಂದು ಹಿತ್ತಾಳೆಯ ಬಟಲನ್ನು ತೆಗೆದುಕೊಳ್ಳಿ. ಅದರಲ್ಲಿ 1 ಮುಷ್ಟಿಗೆ ಕಪ್ಪು ಮೆಣಸಿನ ಕಾಳುಗಳನ್ನು ಇಡಬೇಕು. ಜೊತೆಗೆ 1 ರೂಪಾಯಿ ನಾಣ್ಯವನ್ನು ಇಡಬೇಕು. ಇದನ್ನು ಈ ದಿನ ನಿಮ್ಮ ಮನೆಯ ಮಾಳಿಗೆಯ ಮೇಲೆ ರಾತ್ರಿ ಇಡಬೇಕು. ಅಲ್ಲಿ ಸ್ವಲ್ಪ ಆದರೂ ಚಂದ್ರನ ಬೆಳಕು ಬೀಳುವಂತೆ ಇರಬೇಕು. ಮರಳಿ ನೀವು ಮನೆಯ ಒಳಗಡೆ ಕೆಳಗೆ ಬರಬೇಕು. ಮರಣೆ ದಿನ ಅಂದರೆ 9 ಏಪ್ರಿಲ್ ದಿನ ಮಂಗಳವಾರ ಮುಂಜಾನೆ ಚೆನ್ನಾಗಿ ಸ್ನಾನ ಮಾಡಿದ ನಂತರ ನೀವು ಮನೆಯ ಮಾಳಿಗೆ ಮೇಲೆ ಇಟ್ಟಿರುವಂಥ ಬಟ್ಟಲನ್ನು ತೆಗೆದುಕೊಂಡು ಬರಬೇಕು. ಅದನ್ನು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು. ಆನಂತರ ಮನೆಯ ಹತ್ತಿರದಲ್ಲಿರುವಂಥ ಅಥವಾ ಯಾವುದಾದರೂ ದೇವಸ್ಥಾನದ ಹತ್ತಿರ ಇರುವಂಥ ಭಿಕ್ಷುಕರಿಗೆ ಅದನ್ನು ದಾನವಾಗಿ ಕೊಟ್ಟು ಬಿಡಬೇಕು. ಕೇವಲ ಇಷ್ಟು ಮಾಡಿದ್ರೂ ನಿಮ್ಮ ಮೇಲೆ ಯಾವುದಾದ್ರೂ ಕೆಟ್ಟ ದೋಷ ಇದ್ದರೆ ಅವೆಲ್ಲ ನಾಶ ಆಗುತ್ತವೆ. ವಿಡಿಯೋ ಇಷ್ಟ ಆದರೆ ಜೈ ಸೂರ್ಯದೇವ ಅಂತ ಕಾಮೆಂಟ್ ಹಾಕಿ ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ. ಧನ್ಯವಾದಗಳು.